Hi guys, welcome back to my channel. So idu bandu Sunday vlog. So nanu namane entrance inda start martta idini vlog. So idu decoration navu varmalakshmige anta idakke shuru madidu. So hangage prati dina idtivi nodak chennagide anbitu ide reethi idtivi. So Sunday routine nan usual vlogs nodorge ellarigu gottu. So Sunday morning navu horagade hogtivi breakfast ge anbitu ade kadamba hotel ge hogidvi. ಸೊ ಅಲ್ಲಿ ಕುತ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ತಿಂಡಿ ತಿಂತ ನಮಗೆ ಬೋರ್ ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ಏನಂದರೆ ಕಾಮ್ ಆಗಿರುತ್ತೆ, ಕುತ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಕುತ್ಕೊಂಡು ಈ ಹೊರಗಡೆ ಬಂದರೆ ಪಾರ್ಕ್ ಇರುತ್ತೆ, ಅಲ್ಲಿ ಕೂಡ ಆಟ ಆಡ್ಬೋದು. ಈ ಕಡೆ ಬಂದರೆ BL ಪಾರ್ಕ್ ಇದೆ, ಅಲ್ಲಿ ಕೂಡ ಆಟ ಆಡ್ಬೋದು ಅಂದ್ಬಿಟ್ಟು ನಾವು ಯೂಶ್ವಲಿ ಕದಂಬ ಹೋಟೆಲ್ಗೆ ಹೋಗ್ತೀವಿ. ಸೊ ಹಾಗೆ ಮುಂದೆ ಬರ್ತಾ ಯಶ್ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಬಿಟ್ಟಿದ್ದ, BL ಪಾರ್ಕಿಗೆ ಹೋಗೋಣ ಮಮ್ಮಿ ಅಂದ್ಬಿಟ್ಟು ಬಾಲು ಶಟಲು ಎಲ್ಲ ತೊಗೊಂಡಿದ್ದ. ಸೊ ಹಂಗಾಗಿ ನಾವು ಕೂಡ ಶಟಲ್ ಹೆಂಗೂ ತೊಗೊಂಡಿದ್ದ ಅಲ್ಲ ಅಂದ್ಬಿಟ್ಟು ಪಾರ್ಕಿಗೆ ಬಂದ್ವಿ. ಅಲ್ಲಿ ಪಾರ್ಕ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಆ ರಿಲ್ಯಾಕ್ಸಿಂಗ್ ಜಾಗ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಅಲ್ಲಿ ಲಾನ್ ಥರ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಆ ಗ್ರೀನ್ರಿ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಅದ್ರ ಮೇಲೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ಮಲ್ಕೋಬೋದು, ಅಷ್ಟು ಚೆನ್ನಾಗಿದೆ. ಒಳ್ಳೆ ಫೀಲ್ ಕೊಡುತ್ತೆ, ನಾವು ಎಲ್ಲೋ ಔಟ್ಸ್ಕರ್ಟ್ಸ್ ಬಂದಿದ್ದೀವಿ ಅನ್ನೋ ಫೀಲ್ ಕೊಡುತ್ತೆ. ಹಾಗೆ ಶಟಲ್ ತಂದಿದ್ದ ನಾನು, ನಮ್ಮಕ್ಕ ತುಂಬ ದಿವಸ ತುಂಬ ವರ್ಷಗಳೇ ಕಳೆದೋಗಿತ್ತು ಆಡಿ. ಸೊ ಹಂಗಾಗಿ ಆಡೋಣ ಅಂದ್ಬಿಟ್ಟು ನಾನು ನಮ್ಮಕ್ಕ ಆಡ್ತಾ ಇದ್ದೀವಿ. ಸೊ ತುಂಬ ದಿವಸ ಆಗಿರೋದ್ರಿಂದ ಅಷ್ಟು ಪರ್ಫೆಕ್ಟಾಗಿ ಬರ್ತಾ ಇಲ್ಲ, ಡಿಸ್ಟೆನ್ಸು ಹಾಕೋದು ಎಲ್ಲ ಸ್ವಲ್ಪ ಮಿಸ್ ಆಗ್ತಾ ಇದೆ. ಸೊ ಆಡ್ತಾ ಇದ್ರೇ ಯಾವುದೂ ಪರ್ಫೆಕ್ಟಾಗಿರುತ್ತೆ ಅಲ್ವಾ, ಮಾಡ್ತಾ ಇದ್ರೆ ಎಲ್ಲ ಕೆಲಸನೂ ಪರ್ಫೆಕ್ಟಾಗಿರುತ್ತೆ. ಸೊ ಹಂಗಾಗಿ ಆಡಿದ್ವಿ, ಸುಮಾರಾಗಿ ಆಡಿದ್ವಿ. ಆಲ್ಮೋಸ್ಟ್ 100%, 70% ಆಡಿದ್ವಿ, 30% ಮಿಸ್ ಆಯಿತು. ಆಡಿದ್ದಾದಮೇಲೆ ಸ್ವಲ್ಪ ಸುಸ್ತಾಯಿತು. ನಮ್ಮ ಯಜಮಾನರು ನೋಡಿ, ನಾನು ನಿನ್ನ ಹತ್ತಿರದಿಂದ ತೋರಿಸ್ತೀನಿ 360 ಡಿಗ್ರಿಯಲ್ಲಿ ಅಂದ್ಬಿಟ್ಟು ಹಂಗೆ ಕ್ಯಾಮ್ರಾ ಇಟ್ಕೊಂಡು ರೌಂಡ್ ಹೊಡಿತಾ ಇದ್ದಾರೆ. ಸೊ ನಾನು ಅದೇ ಹೇಳ್ತಾ ಇರೋದು, 360 ಡಿಗ್ರಿಯಲ್ಲಿ ಹಿಡಿತಾ ಇದ್ದೀರಾ ಅಂತ. ಹಂಗೆ ನಮ್ಮಕ್ಕಗೂ ನಿನಗೂ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಮ್ಮಕ್ಕ ನನಗೆಲ್ಲ ಮಾಡಿದರೆ ನೋಡು ಅಂತ ಇದ್ಲು. ಸೊ ಅವಳಿಗೂ 360 ಡಿಗ್ರಿಯಲ್ಲಿ ನೋಡಿ ಹೆಂಗೆ ವ್ಯೂ ತೋರಿಸ್ತಾ ಇದ್ದಾರೆ ಅಂದ್ಬಿಟ್ಟು. ಸೊ ಆಯಿತು, ಅದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಸುಸ್ತಾಗೋ ತನಕ ಆಡಿದ್ವಿ. ಸುಮಾರು ಒಂದು 1.5 ಗಂಟೆ ಆಡಿದ್ವಿ, ಚೆನ್ನಾಗಿತ್ತು. ತುಂಬ ದಿವಸ ಆದಮೇಲೆ ನಾವು ಮಕ್ಕಳ ಥರ ಆಡೋಕ್ಕೆ ಶುರು ಮಾಡಿದ್ವಿ. ಕಾಲೇಜಲ್ಲೆಲ್ಲ ನಾನು ಸಖತ್ತಾಗಿ ಆಡ್ತಾ ಇದ್ದೆ, ಆವಾಗ ಇಷ್ಟು ಬಾಡಿ ವೇಟ್ ಎಲ್ಲ ಇರಲಿಲ್ಲ, ಅವಾಗ ಸಣ್ಣ ಇದ್ದೆ. ಸೊ ಅದಕ್ಕೆ ಚೆನ್ನಾಗಿ ಆಡಿದ್ವಿ, ಪ್ರೈಸ್ ಕೂಡ ವಿನ್ ಆಗಿದ್ದೆ. ಸೊ ಅದಾದಮೇಲೆ ಕೂಡ ತುಂಬ ದಿವಸ ಪ್ರಾಕ್ಟೀಸ್ ಮಾಡಿದೆ. ಇವಾಗ ಯಶ್ ಹುಟ್ಟಿದ ಮೇಲಂತೂ ಏನೂ ಆಡೋದಿಲ್ಲ. ಸೊ ಆಡ್ತಾ ಆಡ್ತಾ ತುಂಬ ಟಯರ್ಡ್ ಆಗಿತ್ತು, ಹಾಗೆ ಬಂದುಬಿಟ್ಟು ಕುತ್ಕೊಂಡು ಬಿಟ್ಟಿದ್ವಿ ನಾನು ನಮ್ಮಕ್ಕ. ಸೊ ಇಬ್ಬರಿಗೂ ಒಬ್ರಿಗೊಬ್ರು ಬ್ಯಾಕ್ ರೆಸ್ಟ್ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡು ಲೀನ್ ಮಾಡ್ಕೊಂಡಿದ್ದು. ನಾನು ಅವಳ ಮೇಲೆ ಲೀನ್ ಮಾಡ್ಕೊಂಡಿದ್ರೆ ಅವಳು ಹಬ್ಬ ನನ್ನ ಬೆನ್ನೋಯ್ತು ಅಂತ ಎಲ್ಲ ಹೇಳ್ತಾ ಇದ್ಲು. ಸೊ ಚೆನ್ನಾಗಿತ್ತು, ಒಂಥರ ರಿಲ್ಯಾಕ್ಸಿಂಗ್ ಆಗಿ ತುಂಬ ಚೆನ್ನಾಗಿತ್ತು. ಹೇಳಬೇಕಂದ್ರೆ ಒಂಥರ ಆರಾಮ್ ಅಂತ ಅನ್ನಿಸ್ತು. ಸೊ ಅಲ್ಲಿ ಹೂವು ಎಲ್ಲ ಬಿದ್ದಿತ್ತು ನೋಡಿ, ಅದನ್ನೆಲ್ಲ ತೊಗೊಂಡು ಯಶು ಜಾನು ಎಲ್ಲ ಮೇಲುಗಡೆ ಹಾಕಿ ಆಟ ಆಡ್ತಾ ಇದ್ವಿ. ಅದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ, ಇದು ನೈಟ್ಗೆ ನಾನು ಮಾಡ್ತಾ ಇರುವಂಥ ಹೈದರಾಬಾದಿ ಬಿರಿಯಾನಿ. ಸೊ ಯಶು ತುಂಬ ದಿವಸದಿಂದ ಕೇಳ್ತಾ ಇದ್ದ, ಮಮ್ಮಿ ಹೈದರಾಬಾದಿ ಬಿರಿಯಾನಿ ಮಾಡು ಅಂತ. ಸೊ ಹಂಗಾಗಿ ಬಿರಿಯಾನಿ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ಬಿರಿಯಾನಿ, ಹೈದರಾಬಾದಿ ಬಿರಿಯಾನಿ ಅಂದರೆ ಮೇನ್ ಬೇಕಾಗಿರೋದೇನು ಹೇಳಿ, ಫ್ರೈಡ್ ಆನಿಯನ್ಸ್. ಸೊ ಅದಕ್ಕೋಸ್ಕರನೇ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಈರುಳ್ಳಿನೆಲ್ಲ ಹಚ್ಚಿಟ್ಕೊಂಡು ಸೊ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಬ್ರೌನ್ ಆಗಬೇಕು, ಗೋಲ್ಡನ್ ಬ್ರೌನು. ಸೊ ಅದು ರೆಡಿ ಆದಮೇಲೆ ಮಿಕ್ಕಿದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಸೊ ಇದು ಮಾಡಬೇಕಾದ್ರೆ ಒಂಚೂರು ಉಪ್ಪನ್ನ ಕೂಡ ಸೇರಿಸ್ಕೋಬೇಕು, ಉಪ್ಪನ್ನ ಸೇರಿಸ್ಕೊಂಡ್ರೆ ಚೆನ್ನಾಗುತ್ತೆ. ಸೊ ಎಣ್ಣೆ ಜಾಸ್ತಿ ಕಾದಿದ್ದರಿಂದ ಸ್ವಲ್ಪ ಬೇಗನೆ ಬ್ರೌನ್ ಆಗೋಯಿತು, ಸ್ವಲ್ಪ ಮಿಕ್ಕಿದೆಲ್ಲ ಹಾಗೆ ಉಳಿದೋಗ್ಬಿಟ್ಟಿದೆ. ಅದನ್ನು ಕೂಡ ಇವಾಗ ಸ್ಲೋ ಅಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ಗೋಲ್ಡನ್ ಬ್ರೌನ್ ಆಗೋ ತನಕ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇವತ್ತು ನಾನು ಹೈದರಾಬಾದಿ ಬಿರಿಯಾನಿ ಕುಕ್ಕರಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ದೊಡ್ಡ ಪಾತ್ರೆ, ಅಗ್ಲವಾಗಿರೋ ಪಾತ್ರೆ ಯಾವುದೂ ಇಲ್ಲ, ಹಂಗಾಗಿ ನಾನು ಕುಕ್ಕರಲ್ಲಿ ಮಾಡೋಣ ಅಂದ್ಬಿಟ್ಟು ಆ ಐಡಿಯಲ್ಲಿ ಮಾಡ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗಾಯಿತು ಅಂತ. ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ತನ್ನ ನಾನು ಎಣ್ಣೆ ಎಲ್ಲ ಸ್ಟ್ರೈನ್ ಮಾಡಿಬಿಟ್ಟು ಒಂದು
ಪ್ಲೇಟಲ್ಲಿ ಹಾಕಿಟ್ಕೋತಾ ಇದ್ದೀನಿ. ಸೊ ಇದು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ, ಅವಾಗ ನೀಟಾಗಿ ಡ್ರೈ ಡ್ರೈ ಆಗುತ್ತೆ ಅಂದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಟ್ಕೋತಾ ಇದ್ದೀನಿ. ನೆಕ್ಸ್ಟು ನಾನು ಇಲ್ಲಿ ಸಣ್ಣದೊಂದು ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಗರಂ ಮಸಾಲ ಏನೇನು ಬೇಕೋ ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ಬಿರಿಯಾನಿ ಎಲೆ, ಸ್ವಲ್ಪ ಧನಿಯಾ ಕಾಳು, ಹಾಗೆ ಇಲ್ಲಿ ಬಂದುಬಿಟ್ಟು ಏಲಕ್ಕಿನ ಹಾಕ್ತಾ ಇದ್ದೀನಿ. ಏಲಕ್ಕಿ ಸುಮಾರು ಒಂದು 9-10 ಏಲಕ್ಕಿ ಹಾಕ್ತಾ ಇದ್ದೀನಿ. ಏಲಕ್ಕಿ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಹಾಗೆ ಇಲ್ಲಿ ಚಕ್ಕೆ ಕೂಡ ಹಾಕ್ತಾ ಇದ್ದೀನಿ, ಮರಾಠಿ ಮೊಗ್ಗು, ಲವಂಗ ಮತ್ತು ಸ್ಟಾರ್ ಹೂವ, ಕಲ್ಲುವ ಇಷ್ಟನ್ನೆಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಮರಾಠಿ ಮೊಗ್ಗು ಹಾಕ್ತಾ ಇದ್ದೀನಿ, ಹಾಗೆ ಸೋಂಪನ್ನ ಕೂಡ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಲ್ಲಿ ಶಾಜೀರಾನ ಹಾಕ್ತಾ ಇದ್ದೀನಿ. ಶಾಜೀರ ಜೀರಿಗೆ ಥರನೇ ಇರುತ್ತೆ, ಸಣ್ಣಗಿರುತ್ತೆ. ಸೊ ಅದನ್ನೆಲ್ಲ ಇವಾಗ ಪೌಡ್ರ್ ಮಾಡ್ಕೋತೀನಿ. ಅದಕ್ಕೆ ಮುಂಚೆ ನೋಡಿ ಚಿಕನ್ 1 ಕೆಜಿನೇ ತೊಗೊಂಡು ಬಂದಿರೋದು, ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಪೌಡ್ರ್ ಆಗಿದೆ ಅಲ್ಲ, ಅದನ್ನು ನಾನು ಎತ್ತಿನ ಮೇಲೆ ಹಾಕ್ಬಿಟ್ಟು ಸ್ಪ್ರಿಂಕಲ್ ಮಾಡ್ಕೋತೀನಿ. ನೋಡಿ, ಎಲ್ಲನೂ ಹಾಕೋತಾ ಇದ್ದೀನಿ. ನಾನು ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟನ್ನೇ ಪೌಡ್ರ್ ಮಾಡ್ಕೊಂಡಿದ್ದು. ನೀವು ಜಾಸ್ತಿ ಮಾಡಿಬಿಡ್ಬೇಕಾದ್ರೆ ಎತ್ಕೊಂಡು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು, ಒಂದು ಏರ್ ಟೈಟ್ ಕಂಟೈನರಲ್ಲಿ. ಸೊ ನೆಕ್ಸ್ಟ್ ಟೈಮ್ ನೀವು ಬಿರಿಯಾನಿ ಮಾಡಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೋಬೋದು, ಅಥವಾ ಇನ್ಸ್ಟೆಂಟಾಗಿ ಮಾಡಿ ಮಾಡ್ಕೋತೀನಿ ಅಂತ ಅಂದರೂ ಕೂಡ ಮಾಡ್ಕೋಬೋದು. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಇದನ್ನು ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ 1 ಕೆಜಿ ಚಿಕನ್ಗೆ ಎಷ್ಟು ಉಪ್ಪು ಬೇಕೋ, 1 ಕೆಜಿ ಚಿಕನ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನ ಸೇರಿಸ್ತಾ ಇದ್ದೀನಿ. ಸುಮಾರು 1/2 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಸೊ ಇವಾಗ ಇದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟು, ಶುಂಠಿ ಬೆಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಸೊ ನೋಡಿ, ಇದು ಬರೀ ಬೆಳ್ಳುಳ್ಳಿ ಪೇಸ್ಟು, ಇದನ್ನು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಇದಕ್ಕೆ ಐ ಮೀನ್ 1:2:1 ರೇಷಿಯೋ ಪ್ರಕಾರ ಹಾಕೋಬೇಕು. ಇದು 2 ಸ್ಪೂನ್ ಹಾಕಿದರೆ ಇದು 1 ಸ್ಪೂನ್ ಹಾಕಬೇಕು. ಇದು ಶುಂಠಿ ಪೇಸ್ಟು. ಸೊ ಇವಾಗ ಖಾರದ ಪುಡಿನ ಹಾಕ್ತಾ ಇದ್ದೀನಿ, ರೆಡ್ ಚಿಲ್ಲಿ ಪೌಡ್ರ್ ಅಂತಾರಲ್ಲ, ಸೊ ಅದನ್ನು ನಾವು ಇದಕ್ಕೆ ಹಾಕಬೇಕು. ಇದೇ ಇದು ಮೇನ್ ಇಂಗ್ರೀಡಿಯೆಂಟ್, ಚೆನ್ನಾಗಿ ಕಲರ್ ಕೊಡುವಂಥದ್ದು. ಸೊ ಇದನ್ನು ನಾನು 2 ಸ್ಪೂನ್ ಹಾಕ್ತಾ ಇದ್ದೀನಿ, ಯಾಕಂದರೆ ಇದು ತುಂಬ ಖಾರ ಇದೆ, ಹಾಗಾಗಿ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹಾಕಿದ್ಮೇಲೆ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ. ಸೊ ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಲೆಗ್ ಪೀಸ್ ಎಲ್ಲ ಇದೆ. ಸೊ ಇದನ್ನು ಬೇಗನೆ ನೀವು ಸ್ಲಿಟ್ ಮಾಡಿಬಿಟ್ಟು ಇದರೊಳಗಡೆ ನೋಡಿ ಕಟ್ ಆಗಿದೆ, ಕಟ್ ಆಗದೆ ಹೋದರೆ ಮತ್ತೆ ನೀವು ಸ್ಲಿಟ್ ಮಾಡಿಕೊಂಡು ಮಾಡ್ಕೋಬೋದು. ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಅದರೊಳಗಡೆ ಮಸಾಲೆ ಹಿಡಿಬೇಕು ಚೆನ್ನಾಗಿ, ಆ ರೀತಿ ಫಸ್ಟು ಚೆನ್ನಾಗಿ ಕೋಟ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಕೋಟ್ ಆಗಿದೆ. ಸೊ ನೋಡಿ, ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಇಲ್ಲಿ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಒಂದು ಕಪ್ಪಷ್ಟು ಪುದೀನ, ಮತ್ತು ನಿಂಬೆಹಣ್ಣು ರಸ. ಇಲ್ಲಿ ನಾನು 4 ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ. ಸೊ ಅದಕ್ಕೆ 1/2 ಮಾತ್ರ ಹಾಕುತ್ತೀನಿ, 2 ನಿಂಬೆಹಣ್ಣು ರಸ. ಇದು ಸ್ವಲ್ಪ ಫ್ರೈಡ್ ಆನಿಯನ್ಸು, ಸೊ ಇವಾಗ ಇದಕ್ಕೆ ಫ್ರೈಡ್ ಆನಿಯನ್ಸ್ ಮಾಡಿದ್ವಿ ನೋಡಿ, ಅದೇ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಅದೇ ಎಣ್ಣೆ ಎಲ್ಲ ಹಾಕಿದ್ಮೇಲೆ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಇದಕ್ಕೆ ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ, 1/4 ಲೀಟ್ರಷ್ಟು ಮೊಸರು ಹಾಕ್ಕೊಂಡ್ರೆ ಸಾಕು.
ರೆಸಿಪಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸುಮಾರು ಒಂದು 5 ನಿಮಿಷ ಹಾಗೆ ಇಟ್ಬಿಡಬೇಕು. ಅಷ್ಟರೊಳಗೆ ನಾವು ರೈಸ್ಗೆ ರೆಡಿ ಮಾಡ್ಕೋಬೋದು. ಸೊ ನೋಡಿ, ಅಕ್ಕಿ ನಾನು ನಾರ್ಮಲ್ ಅಕ್ಕಿನೇ ಇಟ್ಟಿದ್ದೀನಿ. ನೀವು ಬೇಕಾದ್ರೆ ಬಾಸ್ಮತಿ ರೈಸ್ ಕೂಡ ಹಾಕೋಬೋದು. ಬಾಸ್ಮತಿ ರೈಸ್ ಹಾಕೋ ಥರ ಇದ್ದರೆ ಒಂದು 1/2 ಗಂಟೆ ಸೋಕ್ ಮಾಡಿಬಿಟ್ಟು ನೀವು ಈ ಥರ ನೀರಲ್ಲಿ ಬೇಯಿಸ್ಕೋಬೇಕು. ಸೊ ಇದಕ್ಕೆ ಏನೇನು ಹಾಕಬೇಕು ಅಂತ ನಾನು ಇವಾಗ ಹೇಳ್ತೀನಿ ನಿಮಗೆ. ಸೊ ಇದಕ್ಕೆ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 2 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಚಿಕನ್ಗೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ 2-3 ಲವಂಗ ಹಾಕ್ತಾ ಇದ್ದೀನಿ. 1 ಪೀಸಷ್ಟು ಚಕ್ಕೆನ ಈ ಥರ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಸೊ ಒಂದು ಸ್ಟಾರ್ ಅನೀಸು, ಒಂದು 6-7 ಏಲಕ್ಕಿನ ಹಾಕ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಇದು, ಇದಕ್ಕೆ ಬೇಕಾದರೆ ನೀವು ಕೊತ್ತಂಬರಿ ಪುದೀನ ಸೆಮೆಣ್ಸಿಕಾಯಿ ಎಲ್ಲ ಹಾಕ್ಕೊಡಿ. ಬಟ್ ಆಲ್ರೆಡಿ ತುಂಬ ಖಾರ ಆಗಿರೋದ್ರಿಂದ ನಾನು ಹಾಕ್ತಾ ಇಲ್ಲ. ಸೊ ಇದೆಲ್ಲ ಹಾಫ್ ಬಾಯ್ಲ್ ಆಗಬೇಕು. ಹಾಫ್ ಅಂದರೆ 80% ಕುಕ್ ಆದಮೇಲೆ ನಾವು ಆ ಚಿಕನ್ ಒಳಗಡೆ ಸೇರಿಸ್ಕೋಬೇಕು. ನೋಡಿ, ಇದು ಮ್ಯಾರಿನೇಟ್ ಮಾಡಿರುವಂಥದ್ದು. ಸೊ ಇದನ್ನ ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಇಟ್ಬಿಟ್ಟು ಆ ರೈಸ್ ಆಗೋ ತನಕ ಇದನ್ನು ಬಾಯ್ಲ್ ಮಾಡೋಣ. ಸೊ ಅವಾಗ ಚಿಕನ್ ಎಲ್ಲ ಸ್ವಲ್ಪ ಬೇಗ ಬೇಯುತ್ತೆ, ಚೆನ್ನಾಗೂ ಬೇಯುತ್ತೆ. ಸೊ ಒಂದು 5-8 ನಿಮಿಷದ ಕಾಲ ಇದು ಬೇಯುತ್ತೆ. ಸೊ ಅಷ್ಟರೊಳಗೆ ರೈಸ್ ಕೂಡ ರೆಡಿ ಆಗುತ್ತೆ. ಸೊ ಬೇಗನೂ ಆಗುತ್ತೆ ನಮಗೆ ಮಾಡ್ಕೊಳ್ಳೋದಕ್ಕೆ. ಸೊ ನೋಡಿ, ಚಿಕನ್ನು ಈ ರೀತಿ ಸ್ವಲ್ಪ ಬಾಯ್ಲ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 5 ನಿಮಿಷ ಆಗಿದೆ. ಇದನ್ನು ನಾನು ಆಫ್ ಮಾಡಿಬಿಡ್ತೀನಿ. ಸೊ ರೈಸ್ ಕೂಡ ಆಗ್ತಾ ಇದೆ. ಆಗಿದ ತಕ್ಷಣ ಇದರೊಳಗಡೆ ಹಾಕಿ ನಾನು ನಿಮಗೆ ತೋರಿಸ್ತೀನಿ ಫೈನಲಾಗಿ ಹೇಗೆ ಬರುತ್ತೆ ಅಂತ. ಸೊ ನೋಡಿ, ನಾನು ಚಿಕನ್ನ 2 ಪೋರ್ಷನ್ಸಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ರೈಸು 80% ಕುಕ್ ಆಗಿದೆ. ಸೊ ನಾನು ಇಲ್ಲಿ ನೀರನ್ನ ಸ್ಟ್ರೇನ್ ಮಾಡಿಬಿಟ್ಟು ಇದಕ್ಕೆ ಲೇಯರ್ ಬೈ ಲೇಯರ್ ಆಗಿ ಹಾಕ್ತಾ ಇದ್ದೀನಿ. ಕೆಳಗಡೆ ಒಂದು 3 ಲೇಯರ್ ಹಾಕಬೇಕು. ಎಕ್ಸಾಕ್ಟಾಗಿ 3 ಲೇಯರ್ ಹಾಕಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಫ್ರೈಡ್ ಆನಿಯನ್ಸು, ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸೊ ಇವಾಗ ನಾನು ಉಳಿಸಿಟ್ಕೊಂಡಿದ್ದೆ ನೋಡಿ ಚಿಕನ್ನು, ಅದನ್ನ ಇದ್ರಲ್ಲಿ ಸೇರಿಸ್ತೀನಿ. ಸೊ ಇದು ರೈಸು ಇನ್ನೊಂಚೂರು 10% ಬೇಯಿತು ಅಂದರೆ ನಾನು ಮತ್ತೆ ಇನ್ನೊಂದು ಏರ್ ಹಾಕ್ತೀನಿ. ಸೊ ನೋಡಿ, ಇದು ಬೆಂದಿದೆ. ಇವಾಗ ನಾನು ಇನ್ನೊಂದು 3 ಲೇಯರ್ಸ್ ಹಾಕ್ಬಿಟ್ಟು ದಮ್ ಮಾಡಿಬಿಡ್ತೇನೆ. ಸೊ ನೋಡಿ, ಎಲ್ಲ ಹಾಕಿದ್ದೀನಿ ರೈಸ್ ಏನೇನು ಉಳಿದಿತ್ತು. ಸೊ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈಡ್ ಆನಿಯನ್ಸ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ದಮ್ ಮಾಡೋಕ್ಕಿಡ್ತೀನಿ. ನೀವು ಬೇಕಂದರೆ ಕೇಸರಿ ಕಲರ್ ಮಿಕ್ಸ್ ಮಾಡಿ ಹಾಕೋಬೋದು, ಅಥವಾ ಅರಶಿನ ಕೂಡ ಮಿಕ್ಸ್ ಮಾಡಿ ಹಾಕೋಬೋದು. ನಾನು ಯಾವುದೂ ಹಾಕ್ತಾ ಇಲ್ಲ. ಸೊ ಇದು ಬೇಯೋದಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ
ಒಂದು ಅರ್ಧ ಗ್ಲಾಸ್ ನೀರನ್ನ ಮಾತ್ರ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಇವಾಗ ಇದು ದಮ್ಗೆ ರೆಡಿ ಇದೆ. ಪ್ಯಾನ್ ಇಟ್ಬಿಟ್ಟು ಸಿಮ್ ಮಾಡಿಬಿಟ್ಟು ಇದರ ಮೇಲೆ ಈ ಕುಕ್ಕರ್ನ ಪ್ಲೇಸ್ ಮಾಡಿಬಿಡಿ. ಇದನ್ನ ನಾನು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ. ನಾನು ಕುಕ್ಕರ್ ಲೈಟ್ ಕ್ಲೋಸ್ ಮಾಡ್ತಾ ಇದ್ದೀನಿ, ವಿಸಿಲ್ ಹಾಕೋದಿಲ್ಲ. ನೀವು ಬೇಕಾದರೆ ಸಿಲ್ವರ್ ಫಾಯಿಲ್ ಹಾಕ್ಬಿಟ್ಟು ಅದನ್ನು ಒಂದು ಪ್ಲೇಟ್ ಕೂಡ ಕ್ಲೋಸ್ ಮಾಡ್ಬೋದು. ಆ ಥರ ಸಿಲ್ವರ್ ಫಾಯಿಲ್ ಇಲ್ಲ, ಹಂಗಾಗಿ ಕುಕ್ಕರ್ ಲೈಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಹೇಗಾಯಿತು ಅಂತ. ಸೊ ನೋಡಿ, ನಾನು 45 ಮಿನಿಟ್ಸ್ ಸ್ಲೋ ಫ್ಲೇಮಲ್ಲಿ ತವ ಮೇಲೆ ಇಟ್ಟಿದ್ದೆ. ಸೊ ಇವಾಗ ರೆಡಿ ಆಗಿದೆ. ನಾನು ವಿಸಿಲ್ ಏನು ಹಾಕಿಲ್ಲ, ಜಸ್ಟ್ 45 ಮಿನಿಟ್ಸ್ ಇಟ್ಟಿದ್ದೆ. ಸೊ ಅದು ವಿಸಿಲ್ ಕೂಡ ಏನು ಬಂದಿಲ್ಲ, ಅಬೆ ಕೂಡ. ಬಟ್ ನೀಟಾಗಿ ಸ್ಲೋ ಫ್ಲೇಮಲ್ಲಿ ಫುಲ್ಲು ನೀಟಾಗಿ ಬೆಂದಿದೆ. ಸೊ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಹೇಗಾಯಿತು ಅಂತ ತೋರಿಸ್ತೀನಿ. ಹಾಗೆಯೇ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಮನೇಲಿ ಟ್ರೈ ಮಾಡಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನಮಗೂ ಒಂದು ಎನರ್ಜಿ ಇರುತ್ತೆ ವೀಡಿಯೋಸ್ ಮಾಡೋದಕ್ಕೆ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.